ಈಗ ಈ ಘಟನೆ ನೋಡಿದ್ರೆ ಬಹಳ ದುಃಖ ಆಗ್ತಾ ಇದೆ. ಎಲ್ಲ ಯುವಕರು ಪಾಪ ಅಮಾಯಕರು ಕೆಲಸ ಮಾಡ್ತಿದ್ದಂಥವ್ರು ಅಮಾಯಕರು ಪಾಪ ನೋಡಿ, ನೀವೇ ಟಿ ವಿ ಮಾತಾಡ್ರೆ ಮಾತಾಡ್ಕೊಳ್ಳಿ, ಸುಮ್ಮನೆ ಇರಬೇಕು. ಪಾಪ ಅಮಾಯಕರ ಯುವಕರು ಈ ದುರ್ಘಟನೆಯಲ್ಲಿ ತಗಲಾಕೊಂಡಿದ್ದಾರೆ. ಹೊರಗಡೆಯಿಂದ ಈ ಲೋಡು ಬರಬೇಕಾರೇ ಹೊರಗಡೆನೇ ಸ್ವಲ್ಪ ಈ ರೀತಿ ಸ್ಪಾರ್ಕ್ ಆಗಿದ್ದು ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ನೋಡಿದಂಥವರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸುಮಾರು 19 ಜನ ಕೆಲಸ ಮಾಡ್ತಿದ್ರು ಅಂಥೇಳಿ ಒಂದು ಮಾಹಿತಿ ಇದೆ. ಈಗಾಗಲೇ ಅದು ಸಂಬಂಧಪಟ್ಟಂಥವ್ರು ಒಬ್ಬರನ್ನ ಅರೆಸ್ಟು ಮಾಡಿ ಅವರು ಟ್ರೀಟ್ಮೆಂಟ್ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನು 6 ಜನ ಹಾಸ್ಪಿಟ್ಲಲ್ಲಿದ್ದಾರೆ. 12 ಜನ ಈಗಾಗಲೇ ಹೊರಗಡೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇನ್ನು ಹಿಂದೆಗಡೆನೂ ಇರ್ಬೋದು ಅಂತೇಳಿ ಶಂಕಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಹೇಳಿದ್ದೀನಿ, ಹಿಂದೆಗಡೆ ಬ್ಯಾಕ್ ಡೋರ್ ಕೂಡ ಓಪನ್ ಮಾಡಿ ಕೊಡೇನ ಅಂತೇಳಿ ಹೇಳಿದ್ದೀನಿ. ಯಾಕೆಂದರೆ ನಾನು ಒಳಗಡೆ ಎಂಟರ್ ಆಗಬೇಕಾದ್ರೆ ಭಾಳ ಡೇಂಜರ್ ಪರಿಸ್ಥಿತಿಯಲ್ಲಿ ಯಾವತ್ತು ಬೇಕಾದ್ರೂ ನಮ್ಮ ಫೈರ್ ಫೋರ್ಸ್ ಅವ್ರಿಗೂ ತೊಂದರೆ ಆಗೋಂಥ ವಾತಾವರಣ ಇದೆ. ಆ ಬಿಲ್ಡಿಂಗ್ ನೋಡಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಆ ರೀತಿ ಆ ಬಿಲ್ಡಿಂಗ್ ನಿಂತಿದೆ, ಒಂದೇ ಫ್ಲೋರ್ ಆದರೂ ಕೂಡ ಭಾಳ ರಿಸ್ಕಿ ಗೇಮ್. ಅವ್ರು ನಾನು ಅದಕ್ಕೆ ಪ್ರೊಟೆಕ್ಷನ್ಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಫೈರ್ ಫೋರ್ಸ್ ಅವರು ಕೂಡ ನಿಂತಿದ್ದಾರೆ. ಈ ಮಧ್ಯದಲ್ಲಿ ಟ್ರಾಫಿಕ್ಕು ಸ್ವಲ್ಪ ಗೊಂದಲಾಗಿದೆ. ಹೆಚ್ಚು ಕಮ್ಮಿ ನಮ್ಮ ತಮಿಳ್ನಾಡಿನ ನೌಕರಿ ಇದ್ದರು ಅಂತೇಳಿ ನಮ್ಮ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಇನ್ನೂ ಸರಿಯಾಗಿ ಐಡೆಂಟಿಫಿಕೇಷನ್ ಆಗಿಲ್ಲ, ಯಾರು ಏನು ಅಂತ ಅಂತೇಳಿ ಹೆಸರು ಐಡೆಂಟಿಫಿಕೇಷನ್ ಆಗಿಲ್ಲ. ಕೆಲವರು ವ್ಯಾಪಾರಕ್ಕೆ ಬಂದವರು ಕೂಡ ತಗಲಾಕೊಂಡಿದ್ದಾರೆ ಅಂತೇಳಿ ನಮಗೆ ಪ್ರಾರಂಭಿಕವಾದಂಥ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದೆ. ಸೊ ನಾವು ಮುಂದಕ್ಕೆ ಅದು ಹೆಂಗಾಯಿತು ಏನಾಯಿತು ಅಂತೇಳಿ ನಾವು ಇದ್ರ ಬಗ್ಗೆ ಏನು ಲ್ಯಾಪ್ಸ್ ಇದೆ ಅಂತೇಳಿ ನಾವು ತನಿಖೆ ಅಂತೂ ಮಾಡಿಸ್ತೀವಿ.